Hi viewers, welcome back to my channel Anju's Swayam Computer Education. ಇವತ್ತಿನ ವಿಡಿಯೋದಲ್ಲಿ ನಾನು Microsoft Excel ಅಲ್ಲಿ ಲಾರ್ಜ್ ಡೇಟಾ ಅಥವಾ ಒಂದು ಲಾರ್ಜ್ ಟೇಬಲ್ ಅನ್ನು ನಾವು ಅಪ್ ಅಂಡ್ ಡೌನ್ ಅಥವಾ ಲೆಫ್ಟ್ ಅಂಡ್ ರೈಟ್ ಸ್ಕ್ರಾಲ್ ಮಾಡಿದಾಗ ರೋ ಹೆಡಿಂಗ್ಸ್ ಅಥವಾ ಕಾಲಮ್ ಹೆಡಿಂಗ್ಸ್ ಸ್ಕ್ರಾಲ್ ಆಗದಿರಾ ಯಾವ ರೀತಿ ನಾವು ಫ್ರೀಜ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವಿದೆ ಮೊದಲನೇ ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಎಂಪ್ಲಾಯಿ ಸ್ಯಾಲರಿ ಸ್ಟೇಟ್ಮೆಂಟ್ ಅನ್ನೋ ಒಂದು ಟೇಬಲ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಸೊ ಇದರಲ್ಲಿ ನಾವು ಫ್ರೀಸ್ ಪೇನ್ಸನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ಫಸ್ಟ್ ಏನೇನು ಕಾಲಮ್ಸ್ ಇದೆ ಅಂತ ನೋಡೋಣ. ಆಲ್ರೆಡಿ ನಾನು ಎಂಪ್ಲಾಯಿ ಸ್ಯಾಲರಿ ಸ್ಟೇಟ್ಮೆಂಟ್ ಮೇಲೆ ತುಂಬಾನೇ ಕ್ಲಾಸಸ್ ಮಾಡಿದ್ದೀನಿ. ಅಂದ್ರೆ ಅದರ ಮೇಲೆ ಬೇರೆ ಬೇರೆ ಒಂದು ಪ್ರೈವೇಟ್ ಟೇಬಲ್ಸ್ ನ ಮಾಡೋದು, ವಿ ಲುಕ್ಅಪ್ ಯೂಸ್ ಮಾಡಿದ್ದೀನಿ, ಹೆಚ್ ಲುಕ್ಅಪ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇವತ್ತು ನಾವು ಫ್ರೀಸ್ ಪೇನ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ಕೊಳ್ಳೋದಕ್ಕೆ ಸೇಮ್ ಟೇಬಲ್ ಅನ್ನ ತಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಎಂಪ್ಲಾಯಿ ನಂಬರ್ ಇದೆ, ಎಂಪ್ಲಾಯಿ ನೇಮ್, ಜೆಂಡರ್, ಡಿಪಾರ್ಟ್ಮೆಂಟ್, ಡೆಸಿಗ್ನೇಷನ್ ಇದೆ, ಬೇಸಿಕ್ ಸ್ಯಾಲರಿ, HRA, DA, TA, ಗ್ರಾಸ್ ಸ್ಯಾಲರಿ ಇದೆ, PF, ESI ಇದೆ, ಟೋಟಲ್ ಡಿಡಕ್ಷನ್ಸ್ ಇದೆ, ನೆಟ್ ಸ್ಯಾಲರಿ ಇದೆ. ಓಕೆ, ಸೊ ಇಷ್ಟು ಒಂದು ಕಾಲಮ್ಸ್ ಇದಾವೆ. ಅದೇ ರೀತಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದಾವೆ? 30 ಎಂಪ್ಲಾಯೀಸ್ ಇದಾವೆ. ನೋಡಿ, E0 30 ವರೆಗೂ ಕೂಡ 30 ಎಂಪ್ಲಾಯೀಸ್ ಇದಾವೆ. ಸೊ ಇದರಲ್ಲಿ ಇವಾಗ ಫ್ರೀಸ್ ಪೇನ್ಸ್ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೀಸ್ ಪೇನ್ಸ್ ಅನ್ನೋದು ಎಲ್ಲಿದೆ ನಿಮ್ಗೆ? ಈ ಒಂದು ಟ್ಯಾಬ್ ಅಲ್ಲಿ ವ್ಯೂ ಟ್ಯಾಬ್ ಇದೆ ನೋಡಿ. ಸೊ ಈ ವ್ಯೂ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ರಿಬ್ಬನ್ ಅಲ್ಲಿ ವಿಂಡೋ ಅನ್ನೋ ಒಂದು ಗ್ರೂಪ್ ಇದೆ. ಈ ಗ್ರೂಪ್ ಅಲ್ಲಿ ಫ್ರೀಸ್ ಪೇನ್ಸ್ ಅಂತ ಇದೆ ನೋಡಿ. ನ್ಯೂ ವಿಂಡೋ, ಅರೇಂಜ್ ಆಲ್, ಕೆಳಗಡೆ ಫ್ರೀಸ್ ಪೇನ್ಸ್ ಅಂತ ಆಪ್ಷನ್ ಇದೆ. ಈ ಫ್ರೀಸ್ ಪೇನ್ಸ್ ಪಕ್ಕದಲ್ಲಿರುವಂತ ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಫ್ರೀಸ್ ಟಾಪ್ ರೋ, ಫ್ರೀಸ್ ಫಸ್ಟ್ ಕಾಲಮ್ ಅಂತ ಇದೆ. ಅಂದ್ರೆ ನೀವು ಟಾಪ್ ರೋನ ಅಥವಾ ಫಸ್ಟ್ ಕಾಲಮ್ ಅನ್ನ ಫ್ರೀಸ್ ಮಾಡಬಹುದು. ನೋಡಿ, ಈಗ ನಾನು ಫ್ರೀಸ್ ಟಾಪ್ ರೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟಾಪ್ ರೋ ನಾನೀಗ ಫ್ರೀಸ್ ಮಾಡಿದ್ದೀನಿ. ಸೊ ಈಗ ಏನಿದ್ರ ಅರ್ಥ, ಫ್ರೀಸ್ ಅಂದ್ರೆ ಏನು? ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ನೋಡಿ ಇವಾಗ ಆಲ್ರೆಡಿ ನಾನು ಫಸ್ಟ್ ರೋನ ನಾನು ಫ್ರೀಸ್ ಮಾಡಿದ್ದೀನಿ. ಸೊ ಇವಾಗ ನಾನು ಇದನ್ನ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಟಾಪ್ ಅಂಡ್ ಬಾಟಮ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಕ್ರೋಲ್ ಮಾಡ್ತಾ ಇದ್ರೆ ಏನಾಗ್ತಾ ಇದೆ, ನನಗೆ ಫಸ್ಟ್ ರೋ ಮಾತ್ರ ಮೂವ್ ಆಗ್ತಾ ಇಲ್ಲ, ಫ್ರೀಸ್ ಆಗ್ಬಿಟ್ಟಿದೆ, ಅದು ಅಲ್ಲೇ ಫ್ರೀಸ್ ಆಗಿದೆ, ಮೂವ್ ಆಗ್ತಾ ಇಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತೆ, ಸೊ ನಾನು ಯಾವ ಒಂದು ಡೇಟಾನ ಚೆಕ್ ಮಾಡ್ತಾ ಇದೆ ಅನ್ನೋದು ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ನನ್ಗೆ ಅಂದ್ರೆ ಯಾರು ನೋಡಿದ್ರು ಇದು ಗೊತ್ತಾಗುತ್ತೆ, ಎಂಪ್ಲಾಯಿ ಸ್ಯಾಲರಿ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ತಿದ್ದಾರೆ ಇವರು, ಅಥವಾ ಎಂಪ್ಲಾಯಿ ಸ್ಯಾಲರಿ ಸ್ಟೇಟ್ಮೆಂಟ್ ಅನ್ನ ಇವರು ಎಂಟ್ರಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಅದೇ ರೀತಿ ಇವಾಗ ನಾನು ನೋಡಿ ಅನ್ಫ್ರೀಸ್ ಮಾಡ್ತೀನಿ. ಅನ್ಫ್ರೀಸ್ ಮಾಡ್ಬೇಕಂದ್ರೂ ಸೇಮ್ ಫ್ರೀಸ್ ಪೇನ್ಸ್ ಗೆ ಹೋಗ್ಬಿಟ್ಟು ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಅನ್ಫ್ರೀಸ್ ಪೇನ್ಸ್ ಅಂತ ಇದೆ. ಈ ಅನ್ಫ್ರೀಸ್ ಪೇನ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ಫ್ರೀಸ್ ಆಗಿಲ್ಲ, ಅನ್ಫ್ರೀಸ್ ಆಯ್ತು ಅದು. ಓಕೆ, ನೆಕ್ಸ್ಟ್ ಅದೇ ರೀತಿ ನಾವು ಕಾಲಮ್ ಅನ್ನ ಫ್ರೀಸ್ ಮಾಡಬೇಕು ಅಂದ್ರೆ ಫಸ್ಟ್ ಕಾಲಮ್ ಫ್ರೀಸ್ ಪೇನ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೀಸ್ ಫಸ್ಟ್ ಕಾಲಮ್ ಅಂತ ಕೊಡಿ. ಸೊ ಇವಾಗ ನಾನು ಲೆಫ್ಟ್ ಟು ರೈಟ್ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಸ್ಕ್ರೋಲ್ ಆಗ್ತಾ ಇದೆ, ಐ ಮೀನ್ ಎಲ್ಲ ಮೂವ್ ಆಗ್ತಾ ಇದೆ. ಬಟ್ ಎಂಪ್ಲಾಯಿ ನಂಬರ್ ಫಸ್ಟ್ ಕಾಲಮ್ ಏನಿದೆ ಅದು ಫ್ರೀಸ್ ಆಗಿದೆ, ಅದು ಮೂವ್ ಆಗ್ತಾ ಇಲ್ಲ ನಿಮಗೆ. ಸೊ ಇದರಿಂದ ಏನಾಗುತ್ತೆ, ಯಾವ ಒಂದು ಎಂಪ್ಲಾಯಿದು ಅಂತ ಹೇಳ್ಬಿಟ್ಟು ನಾವು ಈಸಿಯಾಗಿ ನಾವು ಡೇಟಾನ ನೋಡ್ಬೋದು. ಕಾಲಮ್ನ ಹೇಗೆ ಫ್ರೀಸ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಅನ್ಫ್ರೀಸ್ ಮಾಡೋದು ಸೇಮ್. ಸೊ ಫ್ರೀಸ್ ಪೇನ್ಸ್ ಗೆ ಹೋಗಿ ಅನ್ಫ್ರೀಸ್ ಮಾಡಿದ್ರೆ ನೋಡಿ, ಇದು ಕೂಡ ಇವಾಗ ಅನ್ಫ್ರೀಸ್ ಆಯ್ತು. ಸೊ ಇವಾಗ ಇದು ಎಲ್ಲ ಮೂವ್ ಆಗ್ತಾ ಇದೆ. ಸೊ ಇದರಿಂದ ನಮ್ಗೆ ಏನ್ ಉಪಯೋಗ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ ಏನಾಗಿದೆ, ನಂದು ಎಂಪ್ಲಾಯಿ ಸ್ಯಾಲರಿ ಸ್ಟೇಟ್ಮೆಂಟ್ ಅನ್ನೋ ಒಂದು ಟೇಬಲ್ ಅಲ್ಲಿ ನಾನು ಫಸ್ಟ್ ರೋ ಅಲ್ಲಿ ಏನ್ ಮಾಡ್ಬಿಟ್ಟಿದೀನಿ, ಹೆಡಿಂಗ್ ಕೊಟ್ಟಿದ್ದೀನಿ. ಸೊ ಆ ಟೇಬಲ್ಗೆ ನಾನು ಹೆಡಿಂಗ್ ಕೊಟ್ಟಿದ್ದೀನಿ. ಬಟ್ ಟೇಬಲ್ ಅಲ್ಲಿರುವಂತ ಕಾಲಮ್ ಹೆಡಿಂಗ್ಸ್ ನನಗೆ ರೋ ನಂಬರ್ 3 ಅಲ್ಲಿದೆ. ಸೊ ನನಗೆ ನಾನು ಫ್ರೀಸ್ ಮಾಡಬೇಕಾಗಿರೋದು ಇದನ್ನ ಫ್ರೀಸ್ ಮಾಡಬೇಕು, ರೋ ನಂಬರ್ 3 ನ, ಅಂದ್ರೆ ಕಾಲಮ್ ಹೆಡಿಂಗ್ಸ್ ನಾನು ಫ್ರೀಸ್ ಮಾಡಬೇಕು. ಯಾಕೆ ಹೆಡಿಂಗ್ಸ್ ನ ಫ್ರೀಸ್ ಮಾಡಬೇಕಾಗುತ್ತೆ? ನೋಡಿ, ನಾವು ಈ ತರ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಯಾವ್ದಾದ್ರು ಒಂದು ಎಂಪ್ಲಾಯಿದ್ ಏನಾದ್ರೂ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕಾಲಮ್ ಹೆಡಿಂಗ್ಸ್ ಡಿಸ್ಪ್ಲೇ ಆದ್ರೆ ನೋಡಿದ ತಕ್ಷಣ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ E019 ಇದೆ, ಕಮಲಾ ಅಂತ. ಸೊ ಇವ್ರದ್ದು ಇದು ಬಂದು ಬೇಸಿಕ್ ಸ್ಯಾಲರಿ ಇರುತ್ತೆ. ಸೊ ಇದು ಏನು ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. सो ಇದು थर्ड ಈ ಕಾಲಮ್ ಹೆಚ್ ಕಾಲಮ್ ಅಲ್ಲಿ ಏನಿದೆ ಐ ಕಾಲಮ್ ಅಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸೋ ನಾವು ಏನು ಮಾಡಬೇಕು ಮತ್ತೆ ಮೇಲೆ ಸ್ಕ್ರಾಲ್ ಮಾಡಬೇಕು ನೋಡ್ಕೋಬೇಕು ಸೋ ಅದರ ಬದಲಿಗೆ ನಾವು ಆ ಒಂದು ರೋ ಹೆಡಿಂಗ್ ಏನಿದೆ ಆ ಕಾಲಮ್ ಹೆಡಿಂಗ್ಸ್ ರೋ ನಂಬರ್ 3 ನ ನಾವು ಫ್ರೀಜ್ ಮಾಡಿಬಿಟ್ರೆ ಸೋ ಈಜಿಯಾಗಿ ನಮಗೆ ಡೇಟಾ ಎಂಟ್ರಿ ಅಲ್ಲಿ ಕೂಡ ರಾಂಗ್ ಆಗ್ದಿರ ನಾವು ಕರೆಕ್ಟ್ ಆಗಿ ಆ ಕಾಲಮ್ ಹೆಡಿಂಗ್ಸ್ ನ ನೋಡಿ ನಾವು ಅದನ್ನ ಟೈಪ್ ಮಾಡ್ತಾ ಹೋಗಬಹುದು ಅದೇ ರೀತಿ ನಾವು ಚೆಕ್ ಮಾಡಬೇಕಾದರೂ ಕೂಡ ಈಜಿಯಾಗಿ ಚೆಕ್ ಮಾಡಬಹುದು ಸೋ ಯಾವ ರೀತಿ ನಾವು ರೋ ನಂಬರ್ 3 ನ ಫ್ರೀಜ್ ಮಾಡಬಹುದು ಅಂತ ನೋಡೋಣ ನೋಡಿ ಇವಾಗ ರೋ ನಂಬರ್ 3 ನ ನಾನು ಸೆಲೆಕ್ಟ್ ಮಾಡಿದೀನಿ ಸೆಲೆಕ್ಟ್ ಮಾಡಿಬಿಟ್ಟು ವ್ಯೂ ಗೆ ಹೋಗ್ಬಿಟ್ಟು ಫ್ರೀಜ್ ಪೇನ್ಸ್ ಅಲ್ಲಿ ನಾನು ಇಲ್ಲಿ ಇದು ಬಂದು ಫಸ್ಟ್ ಟಾಪ್ ರೋ ಮತ್ತೆ ಫಸ್ಟ್ ಕಾಲಮ್ ಎರಡನ್ನ ಫ್ರೀಜ್ ಮಾಡಕ್ಕೆ ಮಾತ್ರ ಈ ಆಪ್ಷನ್ಸ್ ನ ಯೂಸ್ ಮಾಡ್ತೀವಿ ಇಲ್ಲಿದೆ ನೋಡಿ ಮೇಲೆಗಡೆ ಫ್ರೀಜ್ ಪೇನ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ನಾನು ಫಸ್ಟ್ ರೋ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೀಜ್ ಪೇನ್ಸ್ ಅಂತ ಮಾಡಿದೀನಿ ನೋಡಿ ಇವಾಗ ನಾನು ಸ್ಕ್ರೋಲ್ ಮಾಡ್ತಾ ಇದೀನಿ ಸೋ ನಮಗೆ ರೋ ನಂಬರ್ 3 ಕಾಣಿಸ್ತಾ ಇದೆಯಾ ಇಲ್ಲ ಕಾಣಿಸ್ತಾ ಇಲ್ಲ ಏನಾಗ್ತಾ ಇದೆ ರೋ ನಂಬರ್ 3 ನಾವೇನ್ ಸೆಲೆಕ್ಟ್ ಮಾಡಿದೀವಿ ಅದರ ಮೇಲಿನ ರೋಸ್ ಫ್ರೀಜ್ ಆಗಿದೆ ಓಕೆ ಸೋ ಈ ಒಂದು ರೋ ನಂಬರ್ 3 ನಮಗೆ ಫ್ರೀಜ್ ಆಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ರೋ ನಂಬರ್ 3 ನಮಗೆ ಫ್ರೀಜ್ ಆಗಬೇಕು ಅಂದ್ರೆ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ರೋ ನಂಬರ್ 4 ನ ತಗೊಂಡು ಫ್ರೀಜ್ ಮಾಡಬೇಕು ಅಂದ್ರೆ ನಾವು ಯಾವ ರೋ ಅಥವಾ ಯಾವ ಕಾಲಮ್ ನ ಸೆಲೆಕ್ಟ್ ಮಾಡ್ತೀವಿ ಅದರ ಅಬೌವ್ ಇರೋಂತ ರೋಸ್ ನಮಗೆ ಫ್ರೀಜ್ ಆಗುತ್ತೆ ಓಕೆ ಸೋ ಈಗ ನೋಡಿ ಫ್ರೀಜ್ ಪೇನ್ಸ್ ಗೆ ಹೋಗ್ಬಿಟ್ಟು ಅನ್ಫ್ರೀಜ್ ಮಾಡ್ತೀನಿ ನಾನು ಈಗ ಅನ್ಫ್ರೀಜ್ ಮಾಡಿದೀನಿ ಇವಾಗ ನಮಗೆ ನಾನು 4th ರೋ ಸೆಲೆಕ್ಟ್ ಮಾಡಿದೀನಿ 4th ರೋ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೀಜ್ ಪೇನ್ಸ್ ಗೆ ಹೋಗ್ಬಿಟ್ಟು 4th ರೋ ನ ಸೆಲೆಕ್ಟ್ ಮಾಡಿ ನಾನು ಫ್ರೀಜ್ ಪೇನ್ಸ್ ಮಾಡಿದೀನಿ ಈಗ ಅಂದ್ರೆ 4th ರೋ ಆದ 4th ರೋ ಗೆ ಅಬೌವ್ ಎಷ್ಟು ರೋಸ್ ಇದೆಯೋ ಅಷ್ಟು ರೋಸ್ ಕೂಡ ನಮಗೆ ಫ್ರೀಜ್ ಆಗಿರುತ್ತೆ ನೋಡಿ ಇವಾಗ ನಾನು ಸ್ಕ್ರೋಲ್ ಮಾಡ್ತಾ ಇದೀನಿ ನೋಡಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ सो एम्प्लॉयी नंबर नमगे कॉलम हेडिंग्स ಏನಿದೆ सो ಇದೆಲ್ಲ ಕೂಡ ನಮಗೆ ಫ್ರೀಜ್ ಆಗಿದೆ ಸೋ ಇವಾಗ ಏನಾಗುತ್ತೆ ನಾವು ಈಜಿಯಾಗಿ ಚೆಕ್ ಮಾಡಬಹುದು ಸೋ ಇವಾಗ ನೋಡಿ ಈ 026 ಮನೋಜ್ ನಾನು ಪಿಎಫ್ ಚೆಕ್ ಮಾಡಬೇಕು ಅಂತ ಇಟ್ಕೊಳ್ಳಿ ಸೋ ಜಸ್ಟ್ ನೋಡಿ ನಮಗೆ ಕಾಲಮ್ ಹೆಡಿಂಗ್ಸ್ ಕಾಣಿಸ್ತಾ ಇರೋದ್ರಿಂದ ಪಿಎಫ್ ನಾನು ಈಜಿಯಾಗಿ ನೋಡ್ಕೋಬಹುದು ಅವರದು ಪಿಎಫ್ ಎಷ್ಟಿದೆ 1200 ಅಂತ ಇದೆ ಓಕೆ ಸೋ ಅದೇ ರೀತಿ ನಾನು ರೈಟ್ ಸೈಡ್ ಗೆ ಈ ರೀತಿ ಮೂವ್ ಮಾಡ್ತಾ ಬಂದ್ರೆ ಸೋ ಲೆಫ್ಟ್ ಸೈಡ್ ಇರೋಂತ ಕಾಲಮ್ಸ್ ಕಾಣಿಸೋದಿಲ್ಲ ಸೋ ನಾವು ಇಲ್ಲಿ ಯಾವ ಎಂಪ್ಲಾಯಿ ಇದು ನಾವು ಚೆಕ್ ಮಾಡ್ತಾ ಇದೀವಿ ಅನ್ನೋದು ನೋಡಬೇಕು ಅಂದ್ರೆ ಮತ್ತೆ ನಾವು ಸ್ಕ್ರೋಲ್ ಬ್ಯಾಕ್ ಮಾಡಬೇಕಾಗುತ್ತೆ ಅಂದ್ರೆ ಸ್ಕ್ರೋಲ್ ಲೆಫ್ಟ್ ಮಾಡಬೇಕಾಗುತ್ತೆ ಓಕೆ ಸೋ ಆ ರೀತಿ ಮಾಡ್ದಿರಾ ಈ ಎಂಪ್ಲಾಯಿ ನಂಬರ್ ಮತ್ತೆ ಎಂಪ್ಲಾಯಿ ನೇಮ್ ಎರಡನ್ನೂ ಕೂಡ ನಾವು ಸ್ಕ್ರೋಲ್ ಮಾಡಬೇಕು ಸಾರಿ ಫ್ರೀಜ್ ಮಾಡಬೇಕು ಅಂದ್ರೆ ಯಾವ ರೀತಿ ಫ್ರೀಜ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಾನು ಇವೆರಡು ನನಗೆ ಫ್ರೀಜ್ ಆಗಬೇಕು ಎ ಕಾಲಮ್ ಮತ್ತೆ ಬಿ ಕಾಲಮ್ ಅಂದ್ರೆ ಎಂಪ್ಲಾಯಿ ನಂಬರ್ ವಿತ್ ಎಂಪ್ಲಾಯಿ ನೇಮ್ ನನಗೆ ಫ್ರೀಜ್ ಆಗಬೇಕು ಅಂದ್ರೆ ನಾನು ಸಿ ಕಾಲಮ್ ನ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೀಜ್ ಪೇನ್ಸ್ ಗೆ ಹೋಗ್ಬಿಟ್ಟು ಸಾರಿ ಈಗ ಫಸ್ಟ್ ಅನ್ಫ್ರೀಜ್ ಮಾಡಬೇಕಲ್ವಾ ಸೋ ನಾನು ಈ ಮೂರು ರೋಸ್ ನ ಫ್ರೀಜ್ ಮಾಡಿದ್ದೆ ಅನ್ಫ್ರೀಜ್ ಮಾಡಿದೀನಿ ಸೋ ಈಗ ಹೋಗ್ಬಿಟ್ಟು ಸಿ ಕಾಲಮ್ ನ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೀಜ್ ಪೇನ್ಸ್ ಗೆ ಹೋಗ್ಬಿಟ್ಟು ಫ್ರೀಜ್ ಪೇನ್ಸ್ ಮಾಡಿ ಸೋ ಇವಾಗ ಏನಾಗುತ್ತೆ ಈ ಸಿ ಕಾಲಮ್ ನಾನು ಸೆಲೆಕ್ಟ್ ಮಾಡಿದಿನಲ್ವಾ ಈ ಸಿ ಕಾಲಮ್ ಗೆ ಲೆಫ್ಟ್ ಎಷ್ಟು ಕಾಲಮ್ಸ್ ಇದ್ರೆ ಅಷ್ಟು ಕಾಲಮ್ಸ್ ಕೂಡ ಫ್ರೀಜ್ ಆಗಿರುತ್ತೆ ಸೋ ಚೆಕ್ ಮಾಡೋಣ ಈಗ ನೋಡಿ ನಾನು ಸ್ಕ್ರೋಲ್ ಮಾಡ್ತಾ ಇದೀನಿ ಎಂಪ್ಲಾಯಿ ನಂಬರ್ ಮತ್ತೆ ಎಂಪ್ಲಾಯಿ ನೇಮ್ ಅನ್ನೋದು ನಮಗೆ ಅದು ನೋಡಿ ಸೋ ನಾನು ಇವಾಗ ಟಾಪ್ ಬಾಟಮ್ ಮಾಡ್ತಾ ಇದೀನಿ ಸೋ ನಾನು ಇವಾಗ ಲೆಫ್ಟ್ ಟು ರೈಟ್ ಮಾಡಿದ್ರೆ ಏನಾಗುತ್ತೆ ರೈಟ್ ಟು ಲೆಫ್ಟ್ ಮಾಡಿದಾಗ ನನಗೆ ಎಂಪ್ಲಾಯಿ ನಂಬರ್ ಮತ್ತೆ ಎಂಪ್ಲಾಯಿ ನೇಮ್ ಎರಡೂ ಕೂಡ ಕಾಣಿಸ್ತಾ ಇದೆ ಓಕೆ सो इवागा ಈಜಿಯಾಗಿ ಯಾವ ಒಂದು ಎಂಪ್ಲಾಯಿ ನೇಮ್ ದು ನಾವು ಡೇಟಾ ನೋಡಬೇಕು ಆ ಡೇಟಾನ ನೋಡಬಹುದು ಬಟ್ ಏನಾಗುತ್ತೆ ನಾನು ಬರೀ ಕಾಲಮ್ ನ ಫ್ರೀಜ್ ಮಾಡಿದೀನಿ ಇಲ್ಲಿ ಟಾಪ್ ನ ಸಾರಿ ರೋಸ್ ನ ಫ್ರೀಜ್ ಮಾಡಿಲ್ಲ ಆಗ ಏನಾಗುತ್ತೆ ನನಗೆ ಎಂಪ್ಲಾಯಿ ನಂಬರ್ ಮತ್ತೆ ಎಂಪ್ಲಾಯಿ ನೇಮ್ ಅನ್ನೋದು ಸಿಗುತ್ತೆ ಬಟ್ ಮೇಲೆಗಡೆ ನನಗೆ ರೋ ಹೆಡಿಂಗ್ಸ್ ಸಾರಿ ಕಾಲಮ್ ಹೆಡಿಂಗ್ಸ್ ಅನ್ನೋದು ಸಿಗೋದಿಲ್ಲ ಸೋ ನನಗೆ ರೋ ಮತ್ತೆ ಕಾಲಮ್ ಎರಡು ನಾನು ಫ್ರೀಜ್ ಮಾಡಬೇಕು ಅಂದ್ರೆ ಹೇಗೆ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ ಫ್ರೀಜ್ ಪೇನ್ಸ್ ಗೆ ಹೋಗ್ಬಿಟ್ಟು ಮತ್ತೆ ಅನ್ಫ್ರೀಜ್ ಪೇನ್ಸ್ ಮಾಡಿ ಅಂದ್ರೆ ಇವಾಗ ಏನಾಗಿದೆ ಯಾವುದು ಫ್ರೀಜ್ ಆಗಿಲ್ಲ ಅನ್ಫ್ರೀಜ್ ಮಾಡ್ಬಿಡಿದ್ವಿ ಸೋ ನಾರ್ಮಲ್ ಹೆಂಗಿದೆಯೋ ಡೇಟಾ ಹಂಗೆ ಇದೆ ಸೋ ಈಗ ನಾನು ಈ ಒಂದು ಸೆಲ್ ನ ಸೆಲೆಕ್ಟ್ ಮಾಡಿದೀನಿ ಯಾವ ಸೆಲ್ಲು ಈ ಜೆಂಡರ್ ಕೆಳಗಡೆ ಇರುವಂತ ಒಂದು ಸೆಲ್ಲು ಅಂದ್ರೆ ಸಿ ಕಾಲಮ್ ಅಲ್ಲಿ ಜೆಂಡರ್ ಕೆಳಗಡೆ ಇರುವಂತ ಸೆಲ್ C4 ಸೆಲ್ ಸೆಲೆಕ್ಟ್ ಮಾಡಿದೀನಿ ಇದನ್ನ ಸೆಲೆಕ್ಟ್ ಮಾಡಿ ಫ್ರೀಜ್ ಪೇನ್ಸ್ ಅಂತ ಮಾಡ್ತೀನಿ ಸೋ ಅವಾಗ ಏನಾಗುತ್ತೆ ನಮಗೆ ಈ ಯಾವ ಸೆಲ್ ಸೆಲೆಕ್ಟ್ ಮಾಡಿದೀವಿ ಆ ಆ ಸೆಲ್ ಎಬೋವ್ ಇರುವಂತ ರೋಸ್ ಎಷ್ಟು ರೋಸ್ ಇದ್ರೆ ಅಷ್ಟು ರೋಸ್ ಫ್ರೀಸ್ ಆಗುತ್ತೆ. ಜೊತೆಗೆ ಆ ಸೆಲ್ ಲೆಫ್ಟ್ ಗೆ ಇರುವಂತ ಕಾಲಮ್ಸ್ ಎಷ್ಟು ಕಾಲಮ್ಸ್ ಇದ್ರೆ ಅಷ್ಟು ಕಾಲಮ್ಸ್ ಫ್ರೀಸ್ ಆಗುತ್ತೆ. ಸೊ ಅದು ನೋಡೋಣ. ಇವಾಗ ನೋಡಿ, ನಾನು ಇವಾಗ ಟಾಪ್ ಟು ಬಾಟಮ್ ಸ್ಕ್ರೋಲ್ ಮಾಡ್ತಾ ಇದೀನಿ, ಕೆಳಕ್ ಬರ್ತಾ ಇದೀನಿ. ಸೊ ನಮ್ಗೆ ಟಾಪ್ 3 ರೋಸ್ ಫ್ರೀಸ್ ಆಗಿದೆ, ಕಾಣಿಸ್ತಿದೆಯಲ್ವಾ? ಅದೇ ರೀತಿ ನಾನು ಇವಾಗ ಏನ್ ಮಾಡ್ತೀನಿ, ಲೆಫ್ಟ್ ಟು ರೈಟ್ ಕೂಡ ನಾನು ಇದನ್ನ ಮೂವ್ ಮಾಡ್ತೀನಿ. ಸೊ ನಮ್ಗೆ ಲೆಫ್ಟ್ 2 ಕಾಲಮ್ಸ್ ಅನ್ನೋದು ಕೂಡ ಫ್ರೀಸ್ ಆಗಿದೆ. ಅಂದ್ರೆ ನಮ್ಗೆ ಟಾಪ್ 3 ರೋಸ್, ಲೆಫ್ಟ್ 2 ಕಾಲಮ್ಸ್ ನಾನೀಗ ಫ್ರೀಸ್ ಮಾಡಿದೀನಿ. ಅದನ್ನ ಫ್ರೀಸ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ನೀವು ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀರೋ ಆ ಸೆಲ್ ಎಬೋವ್ ಎಷ್ಟು ನಂಬರ್ ಆಫ್ ರೋಸ್ ಇದ್ರೆ ಅಷ್ಟು ನಂಬರ್ ಆಫ್ ರೋಸ್ ಫ್ರೀಸ್ ಆಗುತ್ತೆ. ಆ ಸೆಲ್ ಲೆಫ್ಟ್ ಗೆ ಎಷ್ಟು ಕಾಲಮ್ಸ್ ಇದ್ರೆ ಅಷ್ಟು ಕಾಲಮ್ಸ್ ಫ್ರೀಸ್ ಆಗುತ್ತೆ. ಓಕೆ ನೋಡಿ, ಸೊ ಈಸಿಯಾಗಿ ನೋಡಿ, ಲಲಿತ್ ಕುಮಾರ್ ಅವರದು ಡಿಎ ಎಷ್ಟು, ಸೊ 1500 ಚೆಕ್ ಮಾಡಬಹುದು. ಸೊ ಅದೇ ರೀತಿ ನಾನೀಗ ರೈಟ್ ಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಲಿತ್ ಕುಮಾರ್ ಅನ್ನೋರ್ದು ESI ಎಷ್ಟು, 50 ರೂಪೀಸ್. ಓಕೆ, ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ಚೆಕ್ ಮಾಡಬಹುದು. ಜೊತೆಗೆ ಡೇಟಾ ಎಂಟ್ರಿ ಕೂಡ ನಮಗೆ ರಾಂಗ್ ಅಂದ್ರೆ ಮಿಸ್ಟೇಕ್ಸ್ ಮಾಡ್ದಿರಾ ಕರೆಕ್ಟ್ ಆಗಿ ಮಾಡಬಹುದು. ಅರ್ಥ ಆಯ್ತಲ್ವಾ? ಎಕ್ಸೆಲ್ ಅಲ್ಲಿ ಫ್ರೀ ಸ್ಪೇಸ್ ಮತ್ತೆ ಅನ್ ಫ್ರೀ ಸ್ಪೇಸ್ ಅನ್ನ ಏನಕ್ಕೆ ಯಾವಾಗ ಎಲ್ಲಿ ಯೂಸ್ ಮಾಡಬಹುದು ಅಂತ. ಮುಂದಿನ ವಿಡಿಯೋದಲ್ಲಿ ನಾನು ಲಾರ್ಜ್ ಡೇಟಾನ ಪ್ರಿಂಟ್ ಕೊಡಬೇಕಾದ್ರೆ ನಾವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಬಹುದು, ಅಂದ್ರೆ ಲಾರ್ಜ್ ಡೇಟಾನ ನಾವು ಎಕ್ಸೆಲ್ ಅಲ್ಲಿ ಯಾವ ರೀತಿ ಪ್ರಿಂಟ್ ಕೊಡೋದಕ್ಕೆ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಮರೀದಿರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.